ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಡ್ಯಾಂಡ್ರಫ್ಗೆ ಪರಿಹಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ಮನೇಲೇ ನಾವು ಡ್ಯಾಂಡ್ರಫ್ನ ಟ್ರೀಟ್ ಮಾಡ್ಕೋಬೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇ ಡ್ಯಾಂಡ್ರಫ್ ಏನಕ್ಕೆ ಬರುತ್ತೆ, ಅದಕ್ಕೆ ರೀಸನ್ಸ್ ಏನು, ಅದು ಕೂಡ ಇವತ್ತಿನ ನನ್ನ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಒಂದ್ಸರಿ ಕ್ಲಿಕ್ ಮಾಡಿ ಸಾಕು, ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆವಾಗಲೇ ಆ ವಿಡಿಯೋ ನೋಡ್ಬೋದು. ವಿಡಿಯೋ ಲೈಕ್ ಮಾಡಿ. ವಿಡಿಯೋ ಲೈಕ್ ಮಾಡಿದ್ರೆ ಇವತ್ತಿನ ಡ್ಯಾಂಡ್ರಫ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಾನು ಹೇಳೋ ರೆಮಿಡೀಸ್ ಎಲ್ಲ ನೀವು ಟ್ರೈ ಮಾಡ್ತೀರಾ ಅಂತ ನಂಗೆ ಗೊತ್ತಾಗುತ್ತೆ. ಸೊ ಗಾಯ್ಸ್, ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ನೀವು ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು. ಎಲ್ಲಾದರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಚೆಕ್ ಮಾಡಿ. ಫ್ರೆಂಡ್ಸ್, ಫಸ್ಟ್ ನಾನು ಡ್ಯಾಂಡ್ರಫ್ ಏನಕ್ಕೆ ಬರುತ್ತೆ ಅಂತ ಹೇಳ್ತೀನಿ. ನನಗೆ ಈ ವಿಡಿಯೋಗೆ ತುಂಬ ದಿನದಿಂದ ರಿಕ್ವೆಸ್ಟ್ ಬರ್ತಾ ಇತ್ತು, ರಮ್ಯಾ ಡ್ಯಾಂಡ್ರಫ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಹೇಳಿ ಅಂತ. ಸೊ ಫೈನಲಿ ನಾನು ಇವತ್ತು ಆ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಡ್ಯಾಂಡ್ರಫ್ ಅಂದರೆ ನಮ್ಮದು ಸ್ಕಾಲ್ಪ್ ಏನಿದೆ ಅದು ಡ್ರೈ ಆಗಿ ಒಂದು ಹೊಟ್ಟು ಹೊಟ್ಟು ಥರ ಬರುತ್ತೆ, ಫ್ಲೇಕ್ಸ್ ಥರ. ಡ್ಯಾಂಡ್ರಫ್ಗೆ ಭಯ ಪಡಬೇಕಾಗಿಲ್ಲ. ಯಾವಾಗ ನಾವು ಡಾಕ್ಟರ್ನ ನೋಡಬೇಕಾಗುತ್ತೆ ಅಂದರೆ, ಯಾವಾಗ ನಮ್ಮದು ಸ್ಕಾಲ್ಪ್ ಏನಿದೆ ಅದು ರೆಡ್ ಆಗಿರುತ್ತೆ, ಮತ್ತು ಚಿಕ್ಕ ಚಿಕ್ಕದು ಗುಳ್ಳೆ ಥರ, ಗಾಯ ಥರ ಆಗಿರುತ್ತೆ, ಆವಾಗ ನಾವು ಡಾಕ್ಟರ್ನ ನೋಡಬೇಕಾಗುತ್ತೆ. ಡ್ಯಾಂಡ್ರಫ್ ಅಂದರೆ ತುಂಬ ಮುಜುಗರ ಅಂತಲೇ ಹೇಳ್ಬೋದು. ಒಂದೊಂದ್ಸರಿ ಬಟ್ಟೆ ಮೇಲೆ ಡ್ಯಾಂಡ್ರಫ್ ಕೂತಿರುತ್ತೆ, ಅದರಲ್ಲೂ ಬ್ಲ್ಯಾಕ್ ಕಲರ್ ಡ್ರೆಸ್ಗಳು ಹಾಕ್ಕೊಂಡ್ರೆ ಡ್ಯಾಂಡ್ರಫ್ ಅದ್ರ ಮೇಲೆಲ್ಲ ಉದುರಿರುತ್ತೆ, ಆವಾಗ ಬೇರೆಯವ್ರು ನೋಡಿದ್ರೆ ಒಂಥರ ಅನಿಸುತ್ತೆ, ಆವಾಗ ತುಂಬ ಮುಜುಗರ ಆಗುತ್ತೆ. ಸೊ ಡ್ಯಾಂಡ್ರಫ್ ಏನಿದೆ ಇದೊಂದು ಕಾಮನ್ ಕಂಡೀಷನ್, ಬಟ್ ಏನಂದರೆ ಡ್ಯಾಂಡ್ರಫ್ನ ಟ್ರೀಟ್ ಮಾಡೋದು ತುಂಬ ಕಷ್ಟ ಇದೆ. ಬಟ್ ಆದ್ರೂ ನಾವು ಡ್ಯಾಂಡ್ರಫ್ನ ಟ್ರೀಟ್ ಮಾಡ್ಕೋಬೋದು, ಮನೇಲಿ ಹೋಮ್ ರೆಮಿಡೀಸ್ ಮಾಡಿ ಇಲ್ಲ ಒಂದು ಹೇರ್ ಮಾಸ್ಕ್ಗಳನ್ನ ಯೂಸ್ ಮಾಡಿ ನಾವು ಡ್ಯಾಂಡ್ರಫ್ನ ಟ್ರೀಟ್ ಮಾಡ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ನಾನು ನಿಮಗೆ ಡ್ಯಾಂಡ್ರಫ್ ಯಾವ್ಯಾವ ರೀಸನ್ಸ್ಗೆ ಬರ್ಬೋದು ಅಂತ ಹೇಳ್ತೀನಿ. ಒಂದು, ನಾವು ಸರಿಯಾಗಿ ಹೇರ್ ವಾಶ್ ಮಾಡದೇ ಇರೋದು, ಶ್ಯಾಂಪೂ ಯೂಸ್ ಮಾಡಿ, ಅದರಿಂದ ಕೂಡ ಡ್ಯಾಂಡ್ರಫ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಕೆಲವೊಂದು ಈಸ್ಟ್ ಲೈಫ್ ಇನ್ಫೆಕ್ಷನಿಂದ ಕೂಡ ನಮಗೆ ಡ್ಯಾಂಡ್ರಫ್ ಆಗುತ್ತೆ. ಮತ್ತು ನಮ್ಮದು ರೂಟ್ ಏನಿದೆ ಅದು ತುಂಬ ಡ್ರೈ ಆಗಿ ಅಲ್ಲಿಂದ ಹೊಟ್ಟು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಇದರಿಂದನೂ ಕೂಡ ಡ್ಯಾಂಡ್ರಫ್ ಬರುತ್ತೆ. ಫ್ರೆಂಡ್ಸ್, ಕೆಲವೊಂದು ಹೇರ್ ಕೇರ್ ಪ್ರಾಡಕ್ಟ್ಸಿಂದನೂ ಕೂಡ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಕೆಲವರು ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಅವ್ರಿಗೆ ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಡ್ಯಾಂಡ್ರಫ್ ಬರುತ್ತೆ. ಮತ್ತು ಕೆಲವೊಂದು ಇಲ್ನೆಸ್ ಹೇಳಬೇಕು ಅಂದರೆ ನ್ಯೂರಲಾಜಿಕಲ್ ಡಿಸಾರ್ಡರಿಂದನೂ ಕೂಡ ಡ್ಯಾಂಡ್ರಫ್ ಬರುತ್ತೆ. ಮತ್ತು ತುಂಬ ನಾವು ಹೊರಗಡೆ ಓಡಾಡಿದಾಗ, ಡಸ್ಟ್ ಇದ್ದಾಗ ಅದೆಲ್ಲ ಬಂದು ತಲೆಯಲ್ಲಿ ಕೂತ್ಕೊಂಡು ಡ್ಯಾಂಡ್ರಫ್ ಬರುತ್ತೆ. ವಿಮೆನ್ಗಿಂತ ಮೆನ್ಗೆ ಜಾಸ್ತಿ ಡ್ಯಾಂಡ್ರಫ್ ಬರೋದು ಕಂಪೇರಿಟಿವ್ಲಿ. ಸೊ ಫ್ರೆಂಡ್ಸ್, ಇವಾಗ ನೀವು ಡ್ಯಾಂಡ್ರಫ್ ಹೇಗೆಲ್ಲ ಬರ್ಬೋದು ಅಂತ ತಿಳ್ಕೊಂಡ್ರಿ. ನೆಕ್ಸ್ಟ್ ನಾನು ನಿಮಗೆ ಹೋಮ್ ರೆಮಿಡೀಸ್ ಹೇಳ್ತಾ ಇದ್ದೀನಿ, ಕೆಲವೊಂದು ಹೋಮ್ ರೆಮಿಡೀಸ್ನ ಹೇಗೆ ಡ್ಯಾಂಡ್ರಫ್ನ ನಾವು ಟ್ರೀಟ್ ಮಾಡ್ಕೊಳ್ಳೋದು ಅಂತ. ಫಸ್ಟ್ ಬಂದು ಟೀ ಟ್ರೀ ಆಯಿಲ್ ಯೂಸ್ ಮಾಡೋದ್ರಿಂದ. ಟೀ ಟ್ರೀ ಆಯಿಲ್ ಏನಿದೆ ಡ್ಯಾಂಡ್ರಫ್ಗೆ ಒಂದು ಒಳ್ಳೆ ಇಂಗ್ರೀಡಿಯಂಟ್ ಅಂತಲೇ ಹೇಳ್ಬೋದು. ಟೀ ಟ್ರೀ ಆಯಿಲು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಡೈರೆಕ್ಟ್ಲಿ ನೀವು ನಿಮ್ಮದು ರೂಟ್ಗೆ ಏನಿದೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಸ್ಕಿನ್ಗೆ ಅದನ್ನು ಡೈಲ್ಯೂಟ್ ಮಾಡಿ ಯೂಸ್ ಮಾಡಬೇಕು. ನೀವು ನಿಮ್ಮ ಕೊಕೊನಟ್ ಆಯಿಲ್ ಇಲ್ಲ ಕ್ಯಾಸ್ಟರ್ ಆಯಿಲ್ ನೀವು ಏನು ಯೂಸ್ ಮಾಡ್ತೀರಾ ಅದ್ರ ಜೊತೆ ಡೈಲ್ಯೂಟ್ ಮಾಡಿ ಟೀ ಟ್ರೀ ಆಯಿಲ್ನ ನಿಮ್ಮ ಹೆಡ್ಗೆ ಹಾಕಿ ಮಸಾಜ್ ಮಾಡಿ, ಅದಾದಮೇಲೆ 1 ಅವರ್ 2 ಅವರ್ ಬಿಟ್ಟು ಸ್ನಾನ ಮಾಡಿ ನಿಮ್ಮದು ಡ್ಯಾಂಡ್ರಫ್ ಆದಷ್ಟು ಕಡಿಮೆ ಆಗುತ್ತೆ. ಸೆಕೆಂಡ್ ಬಂದು ಕೊಕೊನಟ್ ಆಯಿಲ್. ಕೊಕೊನಟ್ ಆಯಿಲ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ರೆಗ್ಯುಲರಾಗಿ ನಮ್ಮ ಹೇರ್ಗೆ ಯೂಸ್ ಮಾಡ್ತಾನೆ ಇರ್ತೀವಿ. ಕೊಕೊನಟ್ ಆಯಿಲ್ ಏನಿದೆ ಅದೊಂದು ನ್ಯಾಚುರಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ನಿಮ್ಮ ಡ್ಯಾಂಡ್ರಫ್ಗೆ. ಕೊಕೊನಟ್ ಆಯಿಲ್ಲು ನಿಮ್ಮದು ರೂಟ್ ಏನಿದೆ ಅದನ್ನು ಹೈಡ್ರೇಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಕೊಕೊನಟ್ ಆಯಿಲಿಂದ ನೀವು ಮಸಾಜ್ ಮಾಡಿ ಒಂದು 1 ಅವರ್ ಅಥವಾ 2 ಅವರ್ಸ್ ಬಿಟ್ಟು ನೀವು ಸ್ನಾನ ಮಾಡಿ ನಿಮ್ಮದು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ನಿಮ್ಮದು ಡ್ರೈನೆಸ್ ಏನಿದೆ ರೂಟಲ್ಲಿ, ನಿಮ್ಮ ಸ್ಕಾಲ್ಪಲ್ಲಿ, ಅದು ಕೂಡ ಕಡಿಮೆ ಆಗುತ್ತೆ, ಮತ್ತು ಕೂದಲು ಉದ್ದ ಬೆಳೆಯೋಕ್ಕೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಬಂದು ಅಲೋವೆರಾ. ಅಲೋವೆರಾ ಬಗ್ಗೆ ನಿಮ್ಗೆ ಗೊತ್ತು, ನಮ್ಮ ಸ್ಕಿನ್ಗೆ ಅಲೋವೆರಾ ಒಂದು ಮ್ಯಾಜಿಕಲ್ ಇಂಗ್ರೀಡಿಯಂಟ್ ಅಂತಲೇ ಹೇಳ್ಬೋದು. ಸೊ ಅಲೋವೆರಾ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ನಿಮ್ಮ ಡ್ಯಾಂಡ್ರಫ್ಗೂ ಕೂಡ. ಅಲೋವೆರಾನ ನಿಮ್ಮ ರೂಟ್ಗೆ, ಸ್ಕಾಲ್ಪ್ಗೆ ಅಪ್ಲೈ ಮಾಡಿ ಮಸಾಜ್ ಮಾಡಿ ಒಂದು 1 ಅವರ್ ಬಿಟ್ಟು ಸ್ನಾನ ಮಾಡಿ ನಿಮ್ಮದು ಡ್ಯಾಂಡ್ರಫ್ ಏನಿದೆ ಅದು ಕಡಿಮೆ ಆಗುತ್ತೆ. ನಿಮ್ಮ ಮತ್ತು ನಿಮ್ಮದು ಏನಾದರೂ ಇನ್ಫೆಕ್ಷನ್ ಆ ಥರ ಎಲ್ಲ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ.
ನೆಕ್ಸ್ಟ್ ಬಂದು ಆ್ಯಪಲ್ ಸೈಡರ್ ವಿನೆಗರ್. ಆ್ಯಪಲ್ ಸೈಡರ್ ವಿನೆಗರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಆ್ಯಪಲ್ ಸೈಡರ್ ವಿನೆಗರ್ನ ನಿಮ್ಮ ಡ್ಯಾಂಡ್ರಫ್ ಟ್ರೀಟ್ ಮಾಡೋದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಪಲ್ ಸೈಡರ್ ವಿನೆಗರ್ ಏನಿದೆ ಅದನ್ನು ನಿಮ್ಮ ಹೇರ್ಗೆ ಅಪ್ಲೈ ಮಾಡಿ ಒಂದು 1 hour ಬಿಟ್ಟು ಸ್ನಾನ ಮಾಡಿ ನಿಮ್ಮದು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಆ್ಯಪಲ್ ಸೈಡರ್ ವಿನೆಗರು ನಿಮ್ಮದು ರೂಟ್ದು pH ಬ್ಯಾಲೆನ್ಸ್ನ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆವಾಗ ನಿಮ್ಮದು ಡ್ರೈನೆಸ್ ಎಲ್ಲ ಹೋಗಿ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ರೆಮಿಡಿ ಬಂದು ನಿಮ್ಮದು ಹೇರ್ ಆಯಿಲ್ ನೀವು ಯಾವ್ದು ಯೂಸ್ ಮಾಡ್ತಿರ್ತೀರ ಅದ್ರ ಜೊತೆ ಸ್ವಲ್ಪ ಲೆಮನ್ನ ಹಾಕಿ ನೀವು ಚೆನ್ನಾಗಿ ಮಸಾಜ್ ಮಾಡಿ ಒಂದು 1/2 hour ಬಿಟ್ಟು ಸ್ನಾನ ಮಾಡಿ ನಿಮ್ಮದು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಗಾರ್ಲಿಕ್, ಅಂದರೆ ಬೆಳ್ಳುಳ್ಳಿನ ನಿಮ್ಮದು ರೂಟ್ಗೆ ಚೆನ್ನಾಗಿ ರಬ್ ಮಾಡಿ ಒಂದು 1/2 hour ಬಿಟ್ಟು ಸ್ನಾನ ಮಾಡಿ ಅದರಿಂದನೂ ಕೂಡ ನಿಮ್ಮ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಕೆಲವ್ರಿಗೆ ಗಾರ್ಲಿಕ್ ಅಪ್ಲೈ ಮಾಡಿದ್ರೆ ಸ್ವಲ್ಪ ಉರಿಯ ಥರ ಅನಿಸುತ್ತೆ, ಆದ್ದರಿಂದ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ನಿಮಗೆ ಹೆಲ್ಪ್ ಆದರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟು ಇನ್ನೊಂದು ರೆಮಿಡಿ ಬಂದು ಇದಂತೂ ಎಲ್ಲರಿಗೂ ಗೊತ್ತು, ಹಿಂದಿನ ಕಾಲದಿಂದನೂ ಕೂಡ ತುಂಬ ಯೂಸ್ ಮಾಡ್ತಿದ್ದಾರೆ ಇದು. ಅದೇನೆಂದರೆ ಅದೇ ಕರ್ಡ್ ಯೂಸ್ ಮಾಡೋದು. ಕರ್ಡ್ನ ನೀವು ಹೇರ್ಗೆ ಅಪ್ಲೈ ಮಾಡಿ ಒಂದು 1 hour ಬಿಟ್ಟು ಸ್ನಾನ ಮಾಡಿ ನಿಮ್ಮದು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ನಾನು ಕರ್ಡ್ ಯೂಸ್ ಮಾಡಿ ಹೇರ್ ಸ್ಟ್ರೈಟ್ ಮಾಡೋದು ಹೇಗೆ ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಹಾಕ್ತೀನಿ, ಕ್ಲಿಕ್ ಮಾಡಿ ನೋಡಿ. ಫ್ರೆಂಡ್ಸ್, ಕೆಲವ್ರಿಗೆ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ, ಯಾಕೆಂದರೆ ಆಫೀಸ್ಗೆ ಹೋಗ್ತಿರ್ತಾರೆ, ಮತ್ತು ಕೆಲವ್ರಿಗೆ ಮಕ್ಕಳು ಇರ್ತಾರೆ, ಮತ್ತು ಕೆಲವ್ರು ತುಂಬ ಬ್ಯುಸಿ ಇರ್ತಾರೆ. ಹಾಗೆಯೇ ಕೆಲವ್ರಿಗೆ ನ್ಯಾಚುರಲ್ ರೆಮಿಡಿಯಿಂದ ಬೇಗ ರಿಸಲ್ಟ್ ಕೂಡ ಸಿಗೋದಿಲ್ಲ, ಕೆಲವ್ರಿಗೆ ಬೇಗ ರಿಸಲ್ಟ್ ಬೇಕಾಗಿರುತ್ತೆ. ಅಂಥವ್ರಿಗೆಲ್ಲ ಇವತ್ತು ನಾನೊಂದು ಹೇರ್ ಮಾಸ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದ್ಯಾವುದಂದರೆ ಮಾಮಾಅರ್ತ್ ಟೀ ಟ್ರೀ ಹೇರ್ ಮಾಸ್ಕ್. ಇದರಲ್ಲಿ ಟೀ ಟ್ರೀ ಇದೆ, ಆರ್ಗನ್ ಇದೆ, ಮತ್ತು ಲೆಮನ್ ಆಯಿಲ್ ಇದೆ. ನಾನು ಆವಾಗಲೇ ಟೀ ಟ್ರೀ ಅಪ್ಲೈ ಮಾಡಿದ್ರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳಿದೆ. ಹಾಗೆಯೇ ನೆಕ್ಸ್ಟ್ ಲೆಮನ್ ಯೂಸ್ ಮಾಡೋದ್ರಿಂದನೂ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ಹೇಳಿದೆ. ನಾನು 2 ರೆಮಿಡೀಸ್ ಏನು ಹೇಳಿದೆ ಅದೆಲ್ಲ ಕೂಡ ಇದೊಂದೇ ಮಾಸ್ಕಲ್ಲಿದೆ. ಸೊ ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಡ್ಯಾಂಡ್ರಫಿಂದ ನೀವು ಆದಷ್ಟು ಬೇಗ ಮುಕ್ತಿ ಪಡೀಬಹುದು. ನಾನು ಕೂಡ ಆಲ್ರೆಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು. ಮಾಮಾಅರ್ತ್ ನಿಮ್ಮ ಡ್ಯಾಂಡ್ರಫ್ನ ಟ್ರೀಟ್ ಮಾಡೋದಲ್ಲದೆ ನಿಮಗೆ ಇಚ್ಚಿನೆಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಪ್ಯಾಕೇಜಿಂಗ್ ನೋಡ್ಬೋದು ನೀವು, ಪ್ಯಾಕೇಜಿಂಗ್ ಈ ರೀತಿಯಾಗಿದೆ. ಮತ್ತು ಒಳಗಡೆ ಕೂಡ ಈ ರೀತಿಯಾಗಿದೆ, ಇನ್ಸೈಡ್ ಈ ರೀತಿಯಾಗಿದೆ. ಅದರಲ್ಲೂ ಕೂಡ ಇಲ್ಲೂ ಒಂದು ನಿಮಗೆ ಕ್ಯಾಪ್ ಕೊಟ್ಟಿದ್ದಾರೆ ಅದನ್ನು ಕ್ಲೋಸ್ ಮಾಡೋದಕ್ಕೆ. ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ. ಮಾಮಾಅರ್ತ್ ಪ್ಲಾಸ್ಟಿಕ್ ಪಾಸಿಟಿವ್ ಅಂತಲೇ ಹೇಳ್ಬೋದು. ಅವ್ರು ಎಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಅವರು ರೀಸೈಕಲ್ ಮಾಡ್ತಾರೆ ಪ್ಲಾಸ್ಟಿಕ್ನ. ಹಾಗೆಯೇ ಫ್ರೆಂಡ್ಸ್, ನಿಮಗೆ 20% ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಹೇಗೆಂದರೆ ರಮ್ಯಾ 20 ಅಂತ ಕೂಪನ್ ಕೋಡ್ ಇದೆ, ಅದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮಗೆ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅದ್ರ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಿಮಗೆ ಮಾಮಾಅರ್ತ್ ಪ್ರಾಡಕ್ಟ್ ಅಮೆಝಾನ್, ನಾಯ್ಕಾ ಮತ್ತು ಮಾಮಾಅರ್ತ್ ವೆಬ್ಸೈಟ್ಗಳಲ್ಲಿ ನಿಮಗೆ ಸಿಗುತ್ತೆ. ಮಾಮಾಅರ್ತ್ ಪ್ರಾಡಕ್ಟ್ಸ್ ಎಲ್ಲ ಪ್ಯಾರಬಿನ್ ಫ್ರೀ ಮತ್ತು ಸಿಲಿಕಾನ್ ಫ್ರೀ, ಹೈಪೋ ಅಲರ್ಜಿನಿಕ್ ಅಂತಲೇ ಹೇಳ್ಬೋದು. ನಿಮ್ಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋ ಭಯ ಎಲ್ಲ ಇಲ್ಲ, ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಮಾಸ್ಕ್ ಹಚ್ಕೊಳ್ಳೋದಕ್ಕಿಂತ ಮುಂಚೆ ಕೂಲನ್ನು ಸ್ವಲ್ಪ ಒದ್ದೆ ಮಾಡಿ ಆಮೇಲೆ ಮಾಸ್ಕ್ ತೊಗೊಂಡು ಕೂಲನ್ನ 2 partition ಮಾಡ್ಕೋಬೇಕು. 2 partition ಮಾಡಿಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ತಗೊಂಡು ನಿಮ್ಮ ರೂಟ್ಗೆಲ್ಲ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವ ಹೇಗೆ ಯೂಸ್ ಮಾಡೋದು ಅಂತ. ಅಪ್ಲೈ ಮಾಡಿ ನೀವು ಒಂದು 10-15 minutes ಅಷ್ಟೇ ಬಿಟ್ಟರೆ ಸಾಕು. ಒಂದು 10 minutes ಬಿಟ್ಟು ಯಾವುದೇ ರೀತಿಯಾದ ಪ್ಯಾರಬಿನ್ ಮತ್ತು ಸಲ್ಫೇಟ್ ಇಲ್ಲದೆ ಇರೋವಂಥ ಶ್ಯಾಂಪು ಯೂಸ್ ಮಾಡಿ ವಾಶ್ ಮಾಡಿ ಆವಾಗ ನಿಮ್ಮದು ಹೇರ್ ಏನಿದೆ, ಡ್ಯಾಂಡ್ರಫ್ ಪ್ರಾಬ್ಲಮ್ ಏನಿದೆ ಅದು ಕಡಿಮೆ ಆಗುತ್ತೆ. ಆದಷ್ಟು ಬೇಗ ನೀವು ರಿಸಲ್ಟ್ ಪಡೀತೀರ, ಮತ್ತು ನಿಮ್ಮ ಇಚ್ಚಿನೆಸ್ ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಹೋಗುತ್ತೆ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ನನ್ನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಹೇಗೆ ನಾವು ಡ್ಯಾಂಡ್ರಫಿಂದ ಮುಕ್ತಿ ಪಡಿಬೋದು ಅಂತ ಹೇಳಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಒಂದು ಸರಿ ಕ್ಲಿಕ್ ಮಾಡಿ ಸಾಕು, ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆವಾಗಲೇ ಆ ವಿಡಿಯೋ ನೋಡ್ಬೋದು. ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಲೈಕ್ ಮಾಡಿದ್ರೆ ಇವತ್ತಿನ ಡ್ಯಾಂಡ್ರಫ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ರೆಮಿಡೀಸ್ ಎಲ್ಲ ನೀವು ಟ್ರೈ ಮಾಡ್ತೀರ ಅಂತ ನಂಗೆ ಗೊತ್ತಾಗುತ್ತೆ. ಸೊ ಗಾಯ್ಸ್ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ನೀವು ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು, ಎಲ್ಲಾದರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಚೆಕ್ ಮಾಡಿ ಫ್ರೆಂಡ್ಸ್. ಹಾಗೇ ಇವತ್ತು ನಮ್ಮದು ಖುಷಿಯಾಗಿ ಸ್ಟುಡಿಯೋಸಲ್ಲೂ ಕೂಡ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಆ ವಿಡಿಯೋನು ಕೂಡ ನೋಡಿ, ಆ ಚಾನಲ್ ಕೂಡ ನೋಡಿ, ನಮಗೆ ಪ್ರೋತ್ಸಾಹ ಕೊಡಿ. ಆ ಚಾನಲ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ಗೈಸ್ ಪ್ಲೀಸ್ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ ಅಂತ ಕೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ಕಾರ.